कथे दुष्ट राजा। मधुपुर राज्यद महाराज बहळ दुष्ट मत्तु प्रजेगळ मेले दौर्जन्य नडेसोनागिर्ताने। अवन दर्बारनल्लि केलस माडो एल्लरू अवन तरने इर्तारे। इब्बरु सैनिकरु ओब्ब बड रैतनन्न ओंदु दिवस इवन दर्बारिगे कर्कोंडु बर्तारे। राज केळ्ताने, ई रैतनन्न नन्न मुंदे कर्कोंडु बरोदक्के कारण एनु? महाराज, इवनु वर्षद तेरिगेयन्न कोट्टिल्ल, अदक्के इवनन्न हिडिदु कर्कोंबंदिदीवि। महाराज, ई सल फसलु चेन्नागि आगलिल्ल, ನನಗೆ ತುಂಬಾನೇ ನಷ್ಟ ಆಗೋಯ್ತು ಮಹಾರಾಜ, ನನ್ನ ಹತ್ರ ಏನೂ ಇಲ್ಲ ಮಹಾರಾಜ. ಸಾಕ್ ನಿಲ್ಸು, ಇನ್ನು ಒಂದೇ ಒಂದು ಶಬ್ದ ನಿನ್ನ ಬಾಯಿಂದ ಈಚೆ ಬಂದ್ರು ಆ ಕ್ಷಣದಲ್ಲೇ ನಿನ್ನ ನಸೀಬನ್ನ ಬದಲು ಮಾಡಿಬಿಡ್ತೀನಿ. ಇಡೀ ದರ್ಬಾರು ನಿಶಬ್ದವಾಗ್ಬಿಡುತ್ತೆ ಮತ್ತು ಆ ರೈತ ಕೈ ಜೋಡಿಸಿ ಬೇಡ್ಕೋತಾನೆ. ಸೈನಿಕರೇ, ಈ ಕ್ಷಣದಲ್ಲೇ ಹೋಗಿ ಈ ರೈತನ ಜಮೀನನ್ನ ವಶಪಡಿಸ್ಕೊಳ್ಳಿ, ನನ್ನ ಆದೇಶವನ್ನ ಪಾಲಿಸಿ. ಅಪ್ಪಣೆ ಮಹಾರಾಜ. ಇಬ್ಬರು ಸೈನಿಕರು ಆ ರೈತನ ಜಮೀನಿನ ಬಳಿಗೆ ಅವನನ್ನು ಕರ್ಕೊಂಡು ಹೋಗ್ತಾರೆ. ಆ ರೈತ ಸೈನಿಕರ ಎದುರು ತುಂಬಾ ಅಳ್ತಾನೆ, ಆದರೆ ಸೈನಿಕರು ಅವನ ಮೇಲೆ ಯಾವುದೇ ಕರುಣೆ ತೋರಿಸಲ್ಲ. ಸೈನಿಕರೇ, ದಯವಿಟ್ಟು ನನ್ನ ಜಮೀನನ್ನು ಕಿತ್ಕೋಬೇಡಿ, ಮುಂದಿನ ಸಲ ಮಳೆ ಬಂದಾಗ ನಿಮ್ಮ ಎಲ್ಲ ಹಣನೂ ಪಾವತಿಸ್ತೀನಿ, ಇದೊಂದೇ ಒಂದ್ಸಲ ಬಿಟ್ಟುಬಿಡಿ, ನಿಮಗೆ ಕೈ ಮುಗಿದು ಕೇಳ್ಕೋತೀನಿ. ಸುಮ್ಮನೆ ಈ ಬಾವುಟನ ನಿನ್ನ ಜಮೀನಿನಲ್ಲಿ ಉಳೋದಕ್ಕೆ ಬಿಡು, ಇಲ್ಲ ಅಂದ್ರೆ ನಿನ್ನ ಪ್ರಾಣ ಕಳ್ಕೋತೀಯ. ಸೈನಿಕರು ಕೆಂಪು ಬಾವುಟವನ್ನ ಅವನ ಹೊಲದಲ್ಲಿ ಉಳ್ತಾರೆ. ಆ ರೈತ ಅಳ್ತಾನೆ, ಮನೆಗೆ ಹೋಗಿ ತನ್ನ ಹೆಂಡತಿಗೆ ಹೀಗೆ ಹೇಳ್ತಾನೆ. ದುರ್ಗಾ, ನಾವು ಬರ್ಬಾತ್ ಆಗ್ಬಿಟ್ವಿ, ನಮ್ಮ ಕನಸೆಲ್ಲ ನುಚ್ಚುನೂರಾಯ್ತು. ನಿಜ ಹೇಳಿ, ಏನಾಯ್ತು ಅಂತ? ನಮ್ಮ ಎಲ್ಲ ಜಮೀನನ್ನ ಮಹಾರಾಜ ಮುಟ್ಟುಗೋಲ್ ಹಾಕೋಬಿಟ್ರು, ಇನ್ ಮುಂದೆ ನಮ್ಮ ಜಮೀನಿನ ಮೇಲೆ ನಮ್ಗೆ ಯಾವುದೇ ಅಧಿಕಾರನೂ ಇಲ್ಲ. ದುರ್ಗಾ, ಏನ್ ಮಾಡೋದು? ನಾವೇನಾದ್ರೂ ಮಾಡೋಣ, ನೀವ್ ದುಃಖ ಪಡ್ಬೇಡಿ. ಜಮೀನು ಕೃಷಿ ಇಲ್ದೆ ನಾವ್ ಇನ್ಮೇಲೆ ಹೇಗ್ ಜೀವನ ಮಾಡೋದು? ನಾವ್ ಈ ಹಳ್ಳಿನೇ ಬಿಟ್ಟು ಬೇರೆ ಹಳ್ಳಿಗ್ ಹೋಗೋಣ, ಅಲ್ಲೇ ಏನಾದ್ರೂ ಕೆಲ್ಸ ಮಾಡ್ಕೊಂಡಿರೋಣ. ಇದೆಲ್ಲ ನೀನ್ ಹೇಳದಷ್ಟು ಸುಲಭ ಅಲ್ಲ ದುರ್ಗಾ. ನಾವಿಬ್ರು ಸೇರಿ ಏನಾದ್ರೂ ಕೆಲ್ಸ ಮಾಡೋಣ, ನಾವ್ ಇವತ್ ರಾತ್ರಿನೇ ಈ ಹಳ್ಳಿ ಬಿಟ್ಟು ಹೋಗೋಣ. ಸರಿ ದುರ್ಗಾ. ರಾತ್ರಿ ಆಗ್ತಿದ್ದ ಹಾಗೆ ಗಂಡ ಹೆಂಡತಿ ಇಬ್ಬರು ಸ್ವಲ್ಪ ಸಾಮಾನುಗಳನ್ನ ತಗೊಂಡು ಕಾಡಿನ ದಾರಿಯಲ್ಲಿ ಇನ್ನೊಂದು ಹಳ್ಳಿಗೆ ಹೋಗ್ತಾರೆ. ಬಹಳ ದೂರ ನಡೆದ ನಂತರ ಕಾಡಿನ ಒಳಗೆ ಅವರಿಗೆ ಒಂದು ಶಬ್ದ ಕೇಳಿಸುತ್ತೆ. ನನಗ ಅನ್ನಿಸ್ತಾ ಇದೆ ಯಾರೋ ಓಂಕಾರ ಹೇಳ್ತಾ ಇದಾರೆ ಅಂತ. ಹಾ, ನನಗೂ ಯಾವ್ದೋ ಮಂತ್ರ ಕೇಳಿಸ್ತಾ ಇದೆ, ಸರಿ ಬಾ ನೋಡೋಣ. ಅಲ್ಲೋಡಿ, ಆ ಮರದ ಕೆಳಗಡೆ ಯಾರೋ ಸಾಧು ಮಹಾರಾಜರು ತಪಸ್ ಮಾಡ್ತಾ ಇದಾರೆ. ಅರೆ ಹೌದು, ಅಲ್ಲಿ ಅವರ ಕುಟೀರ ಕೂಡ ಕಾಣ್ತಾ ಇದೆ, ಅಲ್ಲೇ ಒಂದು ಮೇಕೆ ಕೂಡ ಕಟ್ಟಾಕಿದ್ದಾರೆ, ಅಲ್ಲೇ ಹೋಗಿ ನೋಡೋಣ. ಇಬ್ಬರು ಋಷಿಗೆ ನಮಸ್ಕರಿಸ್ತಾರೆ. ಆ ಋಷಿ ತನ್ನ ಕಣ್ಣು ತೆರೆದು ಕೇಳ್ತಾರೆ, ಇಷ್ಟು ರಾತ್ರಿಯ ಸಮಯದಲ್ಲಿ ಈ ಅರಣ್ಯದೊಳಗೆ ಬರಲು ನಿಮಗೆ ಏನು ಕಾರಣ? ಬಾಬಾ, ನಮ್ ಹತ್ರ ಇದ್ದಿದ್ದನ್ನೆಲ್ಲ ರಾಜ ಬಲವಂತವಾಗಿ ಕಿತ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕಾಗಿ ಬಾಬಾ, ನಾವು ಜೀವ ಉಳಿಸ್ಕೊಳ್ಳೋದಕ್ಕೆ ಹಳ್ಳಿಯಿಂದ ಓಡ್ ಬಂದ್ವಿ. ರೈತ ಅಳ್ತಾ ಇದ್ದಾನೆ. ಅರೆ ವತ್ಸ, ಅಳಬೇಡ, ರೈತ ಅಂದ್ರೆ ಅನ್ನದಾತ ಇದ್ದ ಹಾಗೆ. ನೀವಿಬ್ರು ಇಲ್ಲಿ ಆರಾಮವಾಗಿ ಕುಳಿತುಕೊಳ್ಳಿ, ನಾನ್ ನಿಮ್ಮಿಬ್ರಿಗೆ ಕುಡಿಯೋದಕ್ಕೆ ಮೇಕೆ ಹಾಲು ತರ್ತೀನಿ. ಬಾಬಾ ತಮ್ಮ ಕುಟೀರದೊಳಗೆ ಹೋಗಿ ಇಬ್ಬರಿಗೂ ಹಾಲು ತರ್ತಾರೆ. ಈ ಹಾಲನ್ನು ಕುಡೀರಿ, ಇದು ಮೇಕೆ ಹಾಲು, ತುಂಬಾ ಪೌಷ್ಟಿಕವಾಗಿರುತ್ತೆ. ಗಂಡ ಹೆಂಡತಿ ಇಬ್ಬರು ಆ ಹಾಲನ್ನ ಕುಡಿತಾರೆ. ಧನ್ಯವಾದಗಳು ಸ್ವಾಮಿ, ನೀವು ಹಾಲು ಕೊಟ್ಟಿದ್ರಿಂದ ಅದನ್ನ ಕುಡಿದು ನಮ್ಮ ಹೊಟ್ಟೆ ತಣ್ಣಗಾಯ್ತು. ಹಾ ಬಾಬಾ, ನನ್ನ ಮೈಯಲ್ಲಿ ಏನೋ ಹೊಸ ಶಕ್ತಿ ಬಂದಂತೆ ಅನಿಸ್ತಾ ಇದೆ. ಸರಿ ಸ್ವಾಮಿ, ನಾವು ಹೊರಡೋದಕ್ಕೆ ನಿಮ್ಮ ಅನುಮತಿ ಬೇಕು. ಹಾ ಬಾಬಾ, ನಾವಿನ್ನೂ ತುಂಬಾ ದೂರ ಹೋಗ್ಬೇಕು. ಈಗ ನೀವು ಇನ್ನೊಂದು ಹಳ್ಳಿಗೆ ಹೋಗೋ ಅವಶ್ಯಕತೆ ಇಲ್ಲ. ಅದ್ಯಾಕೆ ಬಾಬಾ? ಯಾಕೆ ಅಂದ್ರೆ ಈಗ ನಿಮ್ಮ ಕಷ್ಟಗಳ ನಿವಾರಣೆಯಾಗತ್ತೆ, ಅರ್ಥ ಆಗೋ ಅವಶ್ಯಕತೆ ಏನಿಲ್ಲ, ನಾಳೆಯೊಳಗೆ ನಿಮಗೆ ಎಲ್ಲ ತಿಳಿಯುತ್ತೆ. ಹಾಗೆ ಆಗ್ಲಿ ಸ್ವಾಮಿ. ಈಗ ನೀವು ನಿಮ್ಮ ಹಳ್ಳಿಗೆ ವಾಪಸ್ ಹೋಗಿ ಮತ್ತು ಈ ಮೇಕೆಯನ್ನ ನಿಮ್ಮ ಜೊತೆಗೆ ತಗೊಂಡು ಹೋಗಿ, ನಿಮ್ಮ ಎಲ್ಲ ಕಷ್ಟಗಳು ದೂರವಾಗ್ತವೆ. ಹೋಗು ಮಗನೆ, ತಡ ಮಾಡಬೇಡ. ಸರಿ ಸ್ವಾಮಿ. ಇನ್ನೊಂದು ವಿಷಯ, ಆ ಮೇಕೆಯಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನ ನೀವು ಪಡ್ಕೋಬಹುದು. ಮೇಕೆಯ ಕೆಳಗೆ ನೀವು ಪಾತ್ರೆಯನ್ನ ಇಟ್ಟರೆ ಆ ಪಾತ್ರೆ ತುಂಬಾ ಹಾಲನ್ನ ಅದೇ ಕೊಟ್ಬಿಡುತ್ತೆ. ಆಗ್ಲಿ ಸ್ವಾಮಿ. ಇಬ್ಬರು ಆ ಋಷಿಯ ಆಶೀರ್ವಾದವನ್ನ ಪಡೆದು ಹಳ್ಳಿಯ ಕಡೆಗೆ ವಾಪಸ್ ಆಗ್ತಾರೆ. ಹಳ್ಳಿ ತಲುಪೋದ್ರೊಳಗೆ ಬೆಳಗಾಗಿರುತ್ತೆ. ಹಳ್ಳಿಯ ರಸ್ತೆ ಮಧ್ಯದಲ್ಲೇ ರಾಜನ ಸೈನಿಕರು ಸಿಗ್ತಾರೆ. ನಡೀರಿ ರಾಜನ ಬಳಿಗೆ. ಆ ಸೈನಿಕರು ಇವರಿಬ್ಬರನ್ನ ಮೇಕೆಯ ಜೊತೆಗೆ ಹಿಡಿದು ರಾಜನ ಬಳಿಗೆ ಕರೆತರ್ತಾರೆ.
ಮಹಾರಾಜರೇ, ಇವರು ಮೇಕೆಯೊಂದಿಗೆ ಹಳ್ಳಿಗೆ ಪ್ರವೇಶಿಸುತ್ತಿದ್ದಾಗ ನಾವು ಹಿಡಿದಿದ್ದೀವಿ. ರಾತ್ರಿ ಎಲ್ಲ ಎಲ್ಲೋಗಿದ್ರಿ ನೀವಿಬ್ರು? ಈ ಮೇಕೆ ಯಾರ್ದು? ಮಹಾರಾಜ, ನಮ್ ಜೀವನ ಮಾಡೋದಕ್ಕೆ ಹಳ್ಳಿಲಿ ಏನೂ ಉಳಿದಿಲ್ಲ, ಅದಕ್ಕೆ ನಾವು ಜೀವನ ಕಟ್ಕೊಳ್ಳೋದಕ್ಕೆ ಬೇರೆ ಹಳ್ಳಿಗೆ ಹೋಗಿದ್ವಿ. ಹಾಗಾಗಿ ರಾತ್ರಿ ಎಲ್ಲ ನಾವು ಊರಲ್ಲಿರ್ಲಿಲ್ಲ. ಓ, ಹಾಗೇನು? ವಾಪಸ್ ಯಾಕೆ ಬಂದ್ರಿ ಮತ್ತೆ? ಮಹಾರಾಜ, ರಸ್ತೆಯಲ್ಲಿ ನಮ್ಗೊಬ್ರು ಸ್ವಾಮೀಜಿ ಸಿಕ್ಕಿದ್ರು. ಅವರೇ ನಮ್ಗೆ ಈ ಚಮತ್ಕಾರದ ಮೇಕೆ ಕೊಟ್ಟಿದ್ದು. ಹಾಗೆ ಅವರು ವಾಪಸ್ ಊರಿಗೆ ಹೋಗೋದಕ್ಕೆ ಹೇಳಿದ್ರು. ಅಂತ ವಿಶೇಷ ಏನಿದೆ ಈ ಮೇಕೆಯಲ್ಲಿ? ಮಹಾರಾಜರೇ, ಈ ಮೇಕೆಯ ಕೆಳಗೆ ಯಾವುದೇ ಪಾತ್ರೆಯನ್ನ ಇಟ್ಟರೆ ಆ ಪಾತ್ರೆಯನ್ನ ಇದು ಹಾಲಿನಿಂದ ತುಂಬಿಸ್ಬಿಡುತ್ತೆ ಅಂತ ಹೇಳ್ತಾನೆ. ಈ ಮೇಕೆಯ ಹಾಲು ತುಂಬಾ ರುಚಿಕರ. ಸರಿ, ಹಾಗಿದ್ರೆ ಈ ಮೇಕೆ ಹಾಲಿನ ರುಚಿ ನೋಡೋಣ. ಸೈನಿಕರು ಒಂದು ಪಾತ್ರೆಯನ್ನ ಈ ಮೇಕೆಯ ಕೆಳಗೆ ಇಡ್ತಾರೆ. ನೋಡ್ತಿದ್ದಂತೆ ಆ ಪಾತ್ರೆ ಹಾಲಿನಿಂದ ತುಂಬ ಹೋಗುತ್ತೆ. ರಾಜನಿಗೆ ಒಂದು ಬಟ್ಲಲ್ಲಿ ಆ ಹಾಲನ್ನ ಕುಡಿಯೋದಕ್ಕೆ ಕೊಡ್ತಾರೆ. ಹಾಲ್ ಕುಡಿದು ರಾಜ ಹೇಳ್ತಾನೆ, ವಾಹ್, ಇದು ಬಹಳ ಸ್ವಾದಿಷ್ಟವಾಗಿದೆ. ಈ ರೀತಿಯ ಹಾಲು ನಾನು ಇದುವರೆಗೂ ಕುಡ್ದೇ ಇಲ್ಲ. ಇನ್ಮೇಲೆ ಈ ಮೇಕೆ ನನ್ನ ಕೊಠಡಿಯಲ್ಲಿ ಇರುತ್ತೆ. ಮಹಾರಾಜ, ಹಾಗ್ ಮಾಡಬೇಡಿ. ನಾವು ಬದುಕೋದಕ್ಕೆ ಈ ಮೇಕೆ ಒಂದೇ ದಾರಿ ಉಳಿದಿರೋದು. ಸೈನಿಕರೇ, ಇವನನ್ನ ಮತ್ತೆ ಇವನ ಹೆಂಡತಿನ ಕಾರಾಗೃಹದಲ್ಲಿರಿಸಿ. ಇದನ್ನ ಕೇಳ್ತಿದ್ದಂತೆ ಸೈನಿಕರು ಆ ರೈತ ಮತ್ತು ಅವನ ಹೆಂಡತಿಯನ್ನ ಕಾರಾಗೃಹದ ಕಡೆಗೆ ಎಳ್ಕೊಂಡು ಹೋಗ್ತಾರೆ. ಆ ರೈತ ಮತ್ತು ಅವನ ಹೆಂಡತಿ ಇಬ್ಬರು ಬಹಳ ಭಯ ಪಡ್ತಿರ್ತಾರೆ. ಆದ್ರೆ ರಾಜ ಯಾವುದಕ್ಕೂ ಸೊಪ್ಪು ಹಾಕಲ್ಲ, ಅವರಿಬ್ಬರನ್ನು ಕಾರಾಗೃಹದಲ್ಲಿ ಇಡ್ತಾರೆ. ಇನ್ಮೇಲೆ ಈ ಮೇಕೆ ಹಾಲನ್ನ ನಮ್ಮ ದರ್ಬಾರಲ್ಲಿರೋ ಎಲ್ಲಾ ಮಂತ್ರಿಗಳಿಗೂ ಕೊಡಿ. ರಾಜ ದರ್ಬಾರ್ನಲ್ಲಿರೋ ಎಲ್ಲಾ ಮಂತ್ರಿಗಳಿಗೂ ಆ ಮೇಕೆ ಹಾಲನ್ನ ಕುಡಿಯೋದಕ್ಕೆ ಕೊಡ್ತಾರೆ. ಮಹಾರಾಜರೇ, ಇದನ್ನ ಕುಡಿತಿದ್ದ ಹಾಗೆ ನಮ್ಗೆ ಗೊತ್ತಿಲ್ಲದೆ ಇರೋ ಹಾಗೆ ಹೊಸ ಶಕ್ತಿ ಬಂದ ಹಾಗೆ ಅನಿಸ್ತಿದೆ. ಹೌದು ಮಹಾರಾಜ, ಈ ಹಾಲು ಅದ್ಭುತವಾಗಿದೆ. ಆದ್ರೆ ಹಾಲು ಕುಡಿದ ಕೆಲವೇ ಕ್ಷಣದಲ್ಲಿ ರಾಜ ಮತ್ತು ಅವನ ಮಂತ್ರಿಗಳ ಆರೋಗ್ಯ ಕೆಡೋದಕ್ಕೆ ಶುರುವಾಗುತ್ತೆ. ಅಯ್ಯೋ, ನನಗೇನೋ ಆಗ್ತಾ ಇದೆ, ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅಚಾನಕ್ ಆಗಿ ನನಗೆ ಹೇಗೆಗೋ ಅನಿಸ್ತಾ ಇದೆ. ಮಹಾರಾಜರೇ, ನನ್ನ ಆರೋಗ್ಯನೂ ಕೆಡ್ತಾ ಇದೆ, ಏನಾದ್ರೂ ಮಾಡಿ ಮಹಾರಾಜರೇ. ದರ್ಬಾರ್ನಲ್ಲಿದ್ದ ಸೈನಿಕರು ಇದನ್ನೆಲ್ಲ ನೋಡಿ ಗಾಬರಿ ಆಗ್ತಾರೆ. ಯಾರಿಗೂ ಏನು ಗೊತ್ತಾಗೋದಿಲ್ಲ. ಆಗ ರಾಜ ಹೇಳ್ತಾನೆ, ಸೈನಿಕರೇ, ಈಗ್ಲೇ ಆ ಕಾಡಿಗೆ ಹೋಗಿ ಸ್ವಾಮೀಜಿನ ಎಳ್ಕೊಂಡ್ ಬನ್ನಿ. ಸೈನಿಕರು ಕಾಡಿಗೆ ಹೋಗಿ ಆ ಋಷಿಯನ್ನ ಎಳ್ಕೊಂಡು ರಾಜನ ಬಳಿಗೆ ಕರೆತರ್ತಾರೆ. ಮಹಾರಾಜರೇ, ನೀವು ನನ್ನನ್ನ ಯಾಕೆ ಇಲ್ಲಿ ಕರೆಸಿದ್ರಿ? ಸ್ವಾಮೀಜಿಗಳೇ, ನಾವು ನಿಮ್ಮ ಮೇಕೆಯ ಹಾಲನ್ನ ಕುಡಿದ್ವಿ. ಕುಡಿದ ಮೇಲೆ ನಮ್ಮೆಲ್ಲರ ಆರೋಗ್ಯ ಅಸ್ತವ್ಯಸ್ತ ಆಗಿದೆ. ಈಗ ಏನ್ ಮಾಡೋದು ಸ್ವಾಮೀಜಿಗಳೇ? ಇದು ನಿಮ್ಮ ತಪ್ಪು ಕೆಲಸಗಳ ಪ್ರತಿಫಲ ಮಹಾರಾಜರೇ. ನೀವು ಬಹಳ ಪಾಪ ಮಾಡಿದ್ದೀರಾ, ನೀವು ನಿಮ್ಮ ಪ್ರಜೆಗಳನ್ನ ತುಂಬಾ ನೋಯಿಸಿದ್ದೀರಾ. ಈಗ ನಿಮ್ಮನ್ನ ಯಾರೂ ಕಾಪಾಡಕ್ಕಾಗಲ್ಲ, ಕರ್ಮದ ಫಲವನ್ನ ಅನುಭವಿಸ್ಲೇಬೇಕಾಗತ್ತೆ. ಹಾಗನ್ಬೇಡಿ ಬಾಬಾ, ನಮ್ಮ ತಪ್ಪುಗಳನ್ನೆಲ್ಲ ನಾವು ಸರಿಪಡಿಸ್ಕೋತೀವಿ. ನೀವು ಹೇಗೆ ಹೇಳ್ತಿರೋ ಹಾಗೆ ನಡ್ಕೋತೀವಿ. ಆದ್ರೆ ನಮ್ಮ ಜೀವ ಉಳಿಸಿ ಗುರುಗಳೇ. ಮಹಾರಾಜ, ನಿನ್ನ ಪ್ರಾಣ ಉಳಿಸ್ಕೊಳ್ಳೋದಕ್ಕಿರೋದು ಒಂದೇ ಉಪಾಯ. ಅದೇನ್ ಹೇಳಿ ಗುರುಗಳೇ? ನೀವು ಆ ರೈತ ಮತ್ತು ಅವನ ಹೆಂಡತಿಯನ್ನ ಕಾರಾಗೃಹದಲ್ಲಿ ಬಂಧಿಸಿದ್ದೀರಲ್ಲ, ಅವರನ್ನ ಅಲ್ಲಿಂದ ಬಿಡುಗಡೆಗೊಳಿಸಿ. ಅವನ ಮೇಕೆ ಮತ್ತು ಅವನ ಜಮೀನನ್ನ ವಾಪಸ್ ಕೊಡಿ. ಸೈನಿಕರೇ, ಈಗಿಂದೀಗ್ಲೇ ಈ ಆದೇಶನ ಪಾಲನೆ ಮಾಡಿ. ಇದ್ರ ಜೊತೆಗೆ ಇನ್ನೊಂದು ವಿಷಯ ಮಹಾರಾಜ, ನೀವು ಎಷ್ಟು ಜನರ ಬಳಿ ಜಮೀನನ್ನ ವಶಪಡಿಸ್ಕೊಂಡಿದ್ದೀರೋ ಅದನ್ನ ಎಲ್ರಿಗೂ ವಾಪಸ್ ಕೊಟ್ಬಿಡಿ. ಮತ್ತು ಇವತ್ತಿನಿಂದ ಪ್ರಜೆಗಳಿಗೆ ಎಲ್ಲಾ ರೀತಿಯ ತೆರಿಗೆಗಳಿಂದ ಮುಕ್ತರನ್ನಾಗಿ ಮಾಡಿ. ನಾನು ಈಗಿಂದೀಗ್ಲೇ ನನ್ನ ಪ್ರಜೆಗಳನ್ನೆಲ್ಲ ಕರಾರುಗಳಿಂದ ಮುಕ್ತಗೊಳಿಸ್ತೀನಿ, ಅವರ ಜಮೀನನ್ನೆಲ್ಲ ವಾಪಸ್ ಕೊಡ್ತೀನಿ. ರಾಜನ ಆಜ್ಞೆಯಂತೆ ರೈತ ಮತ್ತು ಅವನ ಹೆಂಡತಿಯನ್ನ ಬಿಡುಗಡೆಗೊಳಿಸಲಾಯಿತು. ನಾನು ನನ್ನ ಎಲ್ಲಾ ಪ್ರಜೆಗಳನ್ನು ಬಿಡುಗಡೆಗೊಳಿಸ್ತೀನಿ. ಇನ್ಮೇಲೆ ನನ್ನ ರಾಜ್ಯದಲ್ಲಿ ಈ ರೀತಿ ಯಾವುದೇ ಅನ್ಯಾಯ ನಡೆಯೋದಿಲ್ಲ. ಇದರಿಂದ ರಾಜ ಮತ್ತು ಅವನ ಮಂತ್ರಿಗಳ ಆರೋಗ್ಯ ಚೇತರಿಸಿಕೊಳ್ಳುತ್ತೆ. ನಂತರ ರಾಜ್ಯದಲ್ಲೆಲ್ಲರೂ ಖುಷಿಯಾಗಿರುತ್ತೆ.